ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಹೇಳ್ತಾರೆ ನಮ್ಮ ಧರ್ಮದವರು ಬದುಕಬೇಕಂತ ಹೇಳಿದ್ರೆ ನಮ್ಮ ಪಕ್ಷ ಬರಬೇಕು ಬೇರೆ ಪಕ್ಷದವರಿದ್ರೆ ನಮ್ಮ ಧರ್ಮಕ್ಕೆ ಸುರಕ್ಷತೆ ಇಲ್ಲ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಬೇರೆ ಪಕ್ಷ ಇದ್ದು ನಮ್ಮ ಧರ್ಮದ ಕಾರ್ಯಕರ್ತನ ಕೊಲೆಯಾಗಿದೆ ನಮ್ಮ ಧರ್ಮದ ವ್ಯಕ್ತಿಯ ಕೊಲೆಯಾಗಿದೆ ಅದೇ ನಮ್ಮದೇ ಸರ್ಕಾರ ಬಂದು ನಮ್ಮದೇ ಧರ್ಮದ ನಮ್ಮದೇ ಪಕ್ಷದ ವ್ಯಕ್ತಿಯ ಕೊಲೆ ಆದ್ರೆ ಹೇಳ್ತಾರೆ ಅತಿ ಶೀಘ್ರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅತಿ ಶೀಘ್ರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಕಾನೂನು ರೀತಿಯಾಗಿ ಆತನನ್ನು ಏನು ಮಾಡಬೇಕು ಆ ರೀತಿ ಮಾಡ್ತೇವೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರೂ ಒಂದು ಬೇರೆ ಪಕ್ಷ ಇದ್ರೆ ಆ ಪಕ್ಷದವರ ಮೇಲೆ ನಂಬಿಕೆ ಇರಲ್ಲ ಕಾನೂನಿನ ಮೇಲೆ ನಂಬಿಕೆ ಇರಲ್ಲ ತಾವು ಅಧಿಕಾರಕ್ಕೆ ಬಂದಾಗ ಕಾನೂನಿನ ಮೇಲೆ ನಂಬಿಕೆ ಇರ್ತದೆ ಎಲ್ಲ ನಂಬಿಕೆ ಇರ್ತದೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನ ಕೊಲೆ ಯಾವುದೇ ಪಕ್ಷದಾಗಲಿ ಒಬ್ಬ ಕಾರ್ಯಕರ್ತನ ಕೊಲೆ ಯಾವುದೇ ಧರ್ಮದ ವ್ಯಕ್ತಿಯ ಒಂದು ಕೊಲೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಿದೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಿದೆ ನಿಜವಾಗಿ ನಮಗೆ ಗ್ರೇಟ್ ಅನ್ಬೇಕು ನಾವು ಯಾಕೆ ಹೇಳಿ ನಾಳೆ ಕೂಡ ಆಗುದಿಷ್ಟೇ ನಾಳೆ ಕೂಡ ಆಗುದಿಷ್ಟೇ ನಾವು ಸೇಫ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷ ಕೋಟ್ ಹಾಕಿ ಯಾಕಂತ ಹೇಳಿದ್ರೆ ನಾಳೆ ಇನ್ನೊಂದು ಪಕ್ಷ ಬಂದ್ರೆ ನಾವು ಬದುಕಲಿಕ್ಕೆ ಕಷ್ಟ ಇದೆ ಇಷ್ಟೆಲ್ಲ ಹೇಳ್ತಾರಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಷ್ಟರ ಮಟ್ಟಿಗೆ ಈಗ ಕೂಡ ಸೇಫ್ ಇದೆ ಮೊದಲು ಕೂಡ ಪಕ್ಷದಾಗಿರ್ಬೋದು ಧರ್ಮದಾಗಿರ್ಬೋದು ಹೆಣಗಳು ಬೀಳ್ತಲೇ ಇದೆ ಈಗಲೂ ಕೂಡ ಬೀಳ್ತಲೇ ಇದೆ ಖಾಲಿ ಬಿದ್ದ ಹೆಣಗಳು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಿದೆ ಹೊರತು ಎಲ್ಲಿ ಹೋಗ್ತಿದೆ